ನಾವು ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀವಿ. ಕೊನೆಯ ಸಲ ಅಪ್ಪು ಸರ್ ಅವರು ನಿಧನರಾದರು ಅಂತೇಳಿ ತಿಳಿದಾಗ ನಾನು ಬೇರೆ ಕಡೆ ಇದ್ದೆ. ಆದರೆ ಬರೋಕ್ಕೆ ಟ್ರೈ ಮಾಡಿದೆವು, ಆಗಲಿಲ್ಲ ನನಗೆ. ಸೊ ಇವತ್ತು ಏನಂತಂದರೆ ನಾನು ರಾಯಚೂರಿಂದ ಇಲ್ಲಿಗೆ ಸಮಾಧಿಗೆ ಮೊನ್ನೆನೂ ಬರ್ತ್ಡೇ ಟೈಮಲ್ಲಿ ನನಗೆ ಬರೋಕ್ಕಾಗಲಿಲ್ಲ. ಆದರೆ ಇವತ್ತು ಬಂದಿದ್ದೀನಿ ಇಲ್ಲಿ ನೋಡ್ಕೊಂಡು ಭಾಳ ನನಗೆ ಒಂದು ನೋವು ಅನಿಸ್ತಿತ್ತು. ಯಾಕಂತಂದರೆ ಅಪ್ಪು ಸರ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಇದೆ, ಆದರೆ ನಾನು ಕೇವಲ ಅವ್ರ ಬಗ್ಗೆ ಒಂದು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಕೆಲವರು ತೋರಿಸಿಕೊಳ್ತಾರೆ ಬದುಕಿದಾಗ ನಾನು ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ ಅದು ಅಂತೇಳಿ ನಾನು ಭಾಳಷ್ಟು ನಾವು ನೋಡ್ತೀವಿ. ಆದರೆ ಅಪ್ಪು ಸರ್ ಅವರ ಸೇವೆ ಏನು ಮಾಡಿದಾರಲ್ಲ, ಸಮಾಜ ಸೇವೆ, ಅದು ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಪ್ಪು ಸರ್ ಅವರು ಅಗಲಿದ ಮೇಲೇ ಅವರು ಇಷ್ಟೊಂದು ಸೇವೆ ಮಾಡಿದ್ದಾರೆ ಅಂತೇಳಿ ಜನಕ್ಕೆ ತಿಳಿದಿದ್ದು ಹೌದಾ, ಅಲ್ಲಿ ತನಕ ಯಾರಿಗೂ ಗೊತ್ತಾಗಲಿಲ್ಲ. ಅದಕ್ಕೆ ಹೇಳ್ತಾರೆ ನಾನು ಅಪ್ಪು ಸರ್ ಅವರಲ್ಲಿ ಒಂದು ಏನಂತಂದರೆ ಅವರ ಅಲ್ಲಿ ಇರುವಂಥ ಗುಣ ನಾನು ಮೆಚ್ಚುತ್ತೀನಿ ಯಾವಾಗಲೂ. ಅವರು ಏನು ಎಷ್ಟೆಲ್ಲ ಸೇವೆ ಮಾಡಿದ್ರಲ್ಲ, ಯಾವತ್ತೂ ಯಾರಿಗೂ ಹೇಳಿಲ್ಲ. ಸತ್ತ ಮೇಲೆ ಇಡೀ ಕರ್ನಾಟಕಕ್ಕೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಇವತ್ತು ಅಪ್ಪು ಸರ್ ಅವರ ಬಗ್ಗೆ. ಹೌದಾ ಹೌದಾ, ಅದಕ್ಕಾಗಿ ಅಪ್ಪು ಸರ್ ಅವರು ಎಲ್ಲಿಗೋಗಿಲ್ಲ, ನಮ್ಮಲ್ಲೇ ಇದ್ದಾರೆ. ಹೌದಾ, ನಮ್ಮಲ್ಲೇ ಇರ್ತಾರೆ ಕೂಡ ಇನ್ನು ಮುಂದೆ. ಇವತ್ತು ನಾನು ಭಾಳ ಸಂತೋಷ ಆಯ್ತು ನನಗೆ ಇಲ್ಲಿ ಬಂದು. ನಾವು ಎಲ್ಲಿವರೆಗೂ ಬದುಕಿರ್ತೇವೆ ನಾವು ನಮಗೆ ಅವರ ಅಲ್ಲಿವರೆಗೆ ಕಾಣ್ತಾರೆ. ಯಾಕಪ್ಪ ಅಂದ್ರೆ ನಾವು ಇಲ್ಲಿಗಿದ್ದು ಬರ್ಬೇಕನ್ನೋದು ಭಾಳ ಆಸೆ ಇತ್ತು ನಮ್ಮನ್ನ. ಅದು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೆ ಕಮ್ಮಿ ನೋಡಿ ಸರ್. ಜೈ ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗಳಿಗೆ ಜೈ ಹೋಗಲಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಜೈ ಹೋಗಲಿ. ಮಾತಾಡೋ ಎಲ್ಲಿಂದ ಬಂದೆ ಹೇಳೋ, ಎಲ್ಲಿಂದ ಬಂದು ಹೇಳೋ ಅಣ್ಣ. ಅಣ್ಣ ಅಣ್ಣ, ನಾವು ಇದ್ದ ಬದುಕಿದ ಹೆಚ್ಚಿ ಮಾತಾಡಿದ ಅಣ್ಣ. ನಾನು ಇದ್ದ ಊರ್ಲಕ್ಕೆನಕ್ಕೆ ಹೋಗಿದ್ದೆ ಅಣ್ಣ, ಇವರ ಕಾಪಾಡ್ಕೊ ಬಂದ ಅಣ್ಣ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಮ್ಮಿ ಅಣ್ಣ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ ಅಣ್ಣ. ಅಣ್ಣ ಈ ಇಲ್ಲಣ್ಣ, ಈಗ ಮಧ್ಯಾಹ್ನವಾಗ ಹೋಗ್ತೇವಣ್ಣ, ಸಾಯಂಕಾಲ ಹೋಗ್ತೇವೆ ಅಣ್ಣ, ಸಾಯಂಕಾಲ ಹೋಗ್ತೇವೆ ಅಲ್ಲಿಂದ ಪುನೀತ್ ರಾಜ್ಕುಮಾರ್ ಹಂಬಾಯಿ ನೋಡ್ಬೇಕು ನೋಡ್ಬೇಕಣ್ಣ. ಅಲ್ಲಿಂದ ಪಾಪ ಇದೇ ಆಸೆ ಐತೆ ಕರ್ಕೊಂಬಂದಣ್ಣ ನಮ್ಮನ್ನ. ನಾನು ಕ್ಯಾಬ್ ಹುಡಿಸ್ತೀನಣ್ಣ, ಕರ್ಕೊಂಡ್ಬಿಟ್ಟು ಕರ್ಕೊಂಬಣ. ಪುನೀತ್ ರಾಜ್ಕುಮಾರ್ ಮನೆ ತೋರಿಸ್ ಮಲ್ಲೇಶ್ವರಂ ಕರ್ಕೊಂಡು ಮನೆ ತೋರಿಸಿದೆ, ಕೈ ಮುಗಿದ್ರು ಎಲ್ಲ ಫೋಟೋ ಹಿಡ್ಕೊಂಡ್ರು. ಪುನೀತ್ ರಾಜ್ಕುಮಾರ್ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಯ್ತದೆ. ಭಾಳ ಭಾಳ ತೋರಿಸ್ತಾರೆ ಇವ್ರಿಗೆ, ಅಂದ್ರೆ ನನ್ನ ಕಡೆಯಿಂದ ಸೆಲೆಕ್ಟ್ ನೋಡ್ರಿ. ಸಮಾಧಿ ನೋಡ್ಲೇಬೇಕು, ತುಂಬ ಆಸೆ ಇದೆ. ದೇವಸ್ಥಾನ ನೋಡ್ದಂಗೆ ಆಯ್ತು ಅಂತ ಕರ್ಕೊಂಬಂದಿದ್ದಾರೆ ಅಷ್ಟೇ. ಪುನೀತ್ ರಾಜ್ಕುಮಾರ್ ಒಳ್ಳೆ ಒಳ್ಳೆಯವರ, ನನ್ನ ಪ್ರಕಾರ ನೋಡಿದ್ದೀನಿ, ಮೀಟ್ ಆಗಿದ್ದೀನಿ. ಪ್ರತಿಯೊಬ್ಬರು ಚಿಕ್ಕ ಹುಡುಗರಿಂದ ದೊಡ್ಡರಿಂದ ಎಲ್ಲರೂ ಇಷ್ಟಪಡ್ತಾರೆ. ಅವ್ರು ಇವ್ರಂತ ಏನಿಲ್ಲ, ತುಂಬ ಒಳ್ಳೆಯವರು ಅಣ್ಣ, ನಾನು ಹುಡಿದ್ದೀನಿ. ಸರಿ ತಾಣ ಹೋಗ್ಬಿಡ್ತೇವೆ ಬಾ, ಇಲ್ಲಿ ಬಾ. ಇದನ್ನು ಬಂದಿದ್ದೀವಿ ರೀ, ಬೆಳಗಾವಿಯಿಂದ ಬಂದವು ನಾವು. ಅಲ್ಲಿಂದ ಈ ಫಿಲ್ಮ್ ನೋಡೋಕೆ ಫಿಲ್ಮ್ ಆಯಿತು. ಇದು ಹುಟ್ಟಬದ ಶಿವರಾಜ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಬ ಆಯಿತು. ಅದು ನೋಡಿಕೆಸಿಂದ ನಮ್ಮ ಮನಸ್ಸು ಸಮಾಧಾನ ಆಯಿತು. ಫಿಲ್ಮ್ ನೋಡಿದ್ದೀವಿ ನಿನ್ನೆ, ನಿನ್ನೆ ಫಸ್ಟ್ ಶೋ ಸಿಗಲಿಲ್ಲ, ಫಸ್ಟ್ ದಿವಸ ಸಿಗಲಿಲ್ಲ, ಇವ ನಿನ್ನೆ ನೋಡಿ. ಫಿಲ್ಮ್ ಅಂತೂ ತುಂಬ ಚೆನ್ನಾಗಿದೆ. ಇವರಂತೂ ದೇವಸ್ಥಾನಕ್ಕಿಂತನೂ ಮೀರಿದೆ ಈ ಜಾಗ. ಪುನೀತ್ ರಾಜ್ಕುಮಾರ್ ಅಂದರೆ ದೇವರ ನಮ್ಮ ಮನೆಯಲ್ಲಿ ಜಗಲಿ ಮೇಲೆ ಪುನೀತ್ ರಾಜ್ಕುಮಾರ್ ಪೊಟ್ಟು ಇಟ್ಟು ಪೂಜೆ ಮಾಡ್ತಿದ್ದೀವಿ. ನಾವು ಬೆಳಗಾವಿ ಡಿಸ್ಟಿಕ್ ಹತ್ತಿರಿಗಿಂದ ಬಂದಿದ್ದೀವಿ. ಅಲ್ಲಿಂದ ನಮಗಂತೂ ಸಂತೋಷ ಆಗಿದೆ ಇಲ್ಲಿ ಬಂದು. ಶುಕ್ರವಾರ ತೀರ್ಕೊಂಡಾಗ ಸರ್ 3 ದಿವಸ ಆಯಿತು ಊಟ ಮಾಡಿರಿಕ್ಕಲ್ಲ, ಸಂಡೇ ಇಲ್ಲ. ರವಿವಾರ ದಿವಸ ಬಂದಿದ್ದೆ ನಾನು. ರವಿವಾರ ದಿವಸ ಬಂದ ನಂತರ ಇಲ್ಲಿ ನಮಗೆ ಒಳಗಡೆ ಪ್ರವೇಶ ಕೊಡಲಿಲ್ಲ, ಒಳಗಡೆ ದರ್ಶನ ಆಗಲಿಲ್ಲ. ಮತ್ತು ಹಾಗೆ ನಾವು ಬೆಳಗ್ಗೆ ಅಲ್ಲೇ ಊರಿಂದ ಊರಿಗೆ ಹೋಗಿದ್ದು, ಊರು ಬಿಟ್ಟು ಹೋಯಿತು. ಅದನ್ನು ನೆಕ್ಸ್ಟು ಮತ್ತು 1 ತಿಂಗಳು ಬಿಟ್ಟು ಬಂದಿದ್ದೀವಿ 29 ತಾರೀಕಿಗೆ, ಡಿಸೆಂಬರ್ 29 ಮತ್ತು ಬಂದಿದ್ದೀವಿ. ಆಯ್ತು ರೀ ಸರ್.